ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕೆಬ್ಬಳ್ಳಿ ಆನಂದ್ಗೆ ಮತ್ತೆ ಸಂಕಷ್ಟ. ಮೂಡಾಗರಣದಲ್ಲಿ 5 ಕೋಟಿ ರೂಪಾಯಿ ಅವ್ಯವಹಾರ ಆರೋಪ. 7 ವರ್ಷ ಜೈಲು, ತಲಾ 1 ಕೋಟಿ ರೂಪಾಯಿ ದಂಡ ವಿಧಿಸಿ ಸಿಬಿಐ ಮಹತ್ವದ ತೀರ್ಪು. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಅವಾಂತರ. ಅಲಗೂರು ಮಳವಳ್ಳಿ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರ ಗುಡಿಸಲು ಹಾನಿ, ಜಿಲ್ಲಾಧಿಕಾರಿಗಳಿಂದ ಪರಿಶೀಲನೆ. ಶಾಸಕರ ವಿರುದ್ಧ ಕಮಿಷನ್ ಆರೋಪ. ಡಿಸಿ ತಮ್ಮಣ್ಣ ವಿರುದ್ಧ ಸುಮಲತಾ ಮತ್ತೆ ಗರಂ. ಗಾಳಿ ಗುಂಡಿಗೆ ಇವರೇಕೆ ಎದುರಬೇಕು ಅಂತ ಅವಾಜ್. ಹೊಸಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ. ಮುಂದುವರೆದ ಧರ್ಮಸ್ಥಳ ಯಾತ್ರೆ. ರಾಮಚಂದ್ರರವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆ. ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸದ ರಾಶಿ. ಅಧಿಕಾರಿಗಳಿಗೆ ಶಾಸಕ ಸುರೇಶ್ಗೌಡ ತರಾಟೆ. ಸರಿಯಾಗಿ ಕೆಲಸ ಮಾಡಿ ಅಂತ ತಾಕೀತು. ಮಂಡ್ಯದ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ 5 ಕೋಟಿ ರೂಪಾಯಿ ಬೃಹತ್ ಅವ್ಯವಹಾರ ಹಾಗೂ ಹಣ ದುರುಪಯೋಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪ ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮುಖಂಡರಾದಂತಹ ಕೆಬ್ಬಳ್ಳಿ ಆನಂದ್ ಸೇರಿದಂತೆ 5 ಮಂದಿಗೆ ಸಿಬಿಐ ನ್ಯಾಯಾಲಯವು ಭಾರಿ ಮೊತ್ತದ ದಂಡ ಹಾಗೂ ಜೈಲು ಶಿಕ್ಷೆಯನ್ನು ವಿಧಿಸಿ ಮಹತ್ವದ ಆದೇಶವನ್ನು ಹೊರಡಿಸಿದೆ. 2013ರಲ್ಲಿ ಮಂಡ್ಯ ಹಾಗೂ ರಾಮನಗರದಲ್ಲಿ ಈ ಮೂಡ ಏನು ಮಂಡ್ಯ ಅಭಿವೃದ್ಧಿ ಪ್ರಾಧಿಕಾರ ಅಥವಾ ರಾಮನಗರ ಮೂಡ ಪ್ರಾಧಿಕಾರ ಎಂದು ಕರಿತೀವಿ, ಇಲ್ಲಿ ಈ ಅವ್ಯವಹಾರ ನಡೆದಿತ್ತು. ಪ್ರಮುಖವಾಗಿ ಕೆಬ್ಬಳ್ಳ ಆನಂದ್ ಸೇರಿದಂತೆ 5 ಮಂದಿ ಆರೋಪಿಗಳ ಮೇಲೆ ಈ ಒಂದು ಆರೋಪ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ನ್ಯಾಯಾಲಯ ತಪ್ಪಿತಸ್ಥರು ಅಂತ ಘೋಷಿಸಿದ ಹಿನ್ನೆಲೆಯಲ್ಲಿ ಕೆಬ್ಬಳ್ಳಿ ಆನಂದ್ ಮತ್ತು ಇತರರನ್ನು ಜೈಲು ಶಿಕ್ಷೆಗೆ ಒಳಪಡಿಸಲಾಗಿತ್ತು. ನಂತರ ಅವರು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದು ಆರಾಮವಾಗಿ ಇದ್ದರು. ಮುಂದುವರೆದ ಭಾಗವಾಗಿ ಸಿಬಿಐ ನ್ಯಾಯಾಲಯದಲ್ಲಿ ಸುದೀರ್ಘವಾದಂತಹ ವಿಚಾರಣೆ ನಡೆದ ಹಿನ್ನೆಲೆಯಲ್ಲಿ ಮಹತ್ವದ ತೀರ್ಪು ಹೊರಬಿದ್ದಿದೆ. ನ್ಯಾಯಾಧೀಶರಾದಂತಹ ಸಂತೋಷ್ ಗಜಾನನ ಭಟ್ ರವರು ಈ ಮಹತ್ವದ ಆದೇಶವನ್ನು ನೀಡಿದ್ದಾರೆ. ಆದೇಶದಲ್ಲಿ 7 ವರ್ಷ ಸಜೆ ಅಂದರೆ ಜೈಲು ಶಿಕ್ಷೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಅಥವಾ ಆರೋಪಿಗೆ 1 ಕೋಟಿ ರೂಪಾಯಿ ದಂಡವನ್ನು ವಿಧಿಸಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಮನುಷ್ಯ ದುರಾಸೆಗೋ ಸ್ವಾರ್ಥಕ್ಕೋ ಆಸೆಪಟ್ಟು ಮಾಡುವ ಎಡವಟ್ಟುಗಳು ದರಿದ್ರತನಗಳು ಹೇಗೆ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಈ ಆದೇಶ ಸಾಕ್ಷಿ ಅನಿಸುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವುದನ್ನು ಬಿಟ್ಟು ಸಿಕ್ಕಿದ್ದೆಲ್ಲವನ್ನು ದೋಚು ಎನ್ನುವ ಸಿದ್ಧಾಂತಕ್ಕೆ ಒಳಪಟ್ಟರೆ ಏನಾಗತ್ತೆ ಅನ್ನೋದಕ್ಕೆ ಈ ತೀರ್ಪು ನನ್ನ ಪ್ರಕಾರ ಸಾಕ್ಷಿ ಅನಿಸುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೇವೆ. 2013ರಲ್ಲಿ ಮಂಡ್ಯ ಹಾಗೂ ರಾಮನಗರ ಮೂಡಾದಲ್ಲಿ 5 ಕೋಟಿ ರೂಪಾಯಿ ಹಣ ದುರುಪಯೋಗ ಸಂಬಂಧ ಕೆಬ್ಬಳ್ಳಿ ಆನಂದ, ನಾಗಲಿಂಗಸ್ವಾಮಿ, ಚಂದ್ರಶೇಖರ್ ಹಾಗೂ ಇನ್ನಿತರ ವ್ಯಕ್ತಿಗಳ ಮೇಲೆ ಗಂಭೀರ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಕೆಬ್ಬಳ್ಳಿ ಆನಂದ್ ಮತ್ತು ಅವರ ತಂಡವನ್ನು ಬಂಧಿಸಲಾಗಿತ್ತು. ನಂತರ ಅವರು ಜಾಮೀನು ಮೇಲೆ ಬಿಡುಗಡೆಯಾಗಿದ್ರು. ಮುಂದುವರೆದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ನ್ಯಾಯಾಲಯದಲ್ಲಿ ಸುದೀರ್ಘ ವಿಚಾರಣೆ ನಡೆದು 5 ಮಂದಿ ಆರೋಪಿಗಳ ಮೇಲೆ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಆರೋಪಿಗಳಿಗೆ 7 ವರ್ಷ ಜೈಲು ಹಾಗೂ ತಲಾ 1 ಕೋಟಿ ರೂಪಾಯಿ ದಂಡ ವಿಧಿಸಿ ಸಿಬಿಐ ನ್ಯಾಯಾಲಯ ಮಹತ್ವದ ತೀರ್ಪು ವಿಧಿಸಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನಿರೀಕ್ಷಿಸಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಸಂಭವಿಸಿದ ಹಿನ್ನೆಲೆಯಲ್ಲಿ ಮಳವಳ್ಳಿ ತಾಲೂಕಿನ ಹಲಗೂರು ಕೆರೆಯ ಸುತ್ತಮುತ್ತಲಿನಲ್ಲಿ ವಾಸಿಸುತ್ತಿದ್ದಂತಹ ಪೌರ ಕಾರ್ಮಿಕರ ಗುಡಿಸಲು ಮಳೆಯಿಂದ ಸಂಪೂರ್ಣವಾಗಿ ಹಾನಿಯಾಗುವಾಗಿದೆ. ಮಳೆ ಹಾನಿ ಸಂತ್ರಸ್ತರಿಗೆ ನಿರ್ಮಿಸಿದ ಕಾಳಜಿ ಕೇಂದ್ರಕ್ಕೆ ಮಂಡ್ಯ ಜಿಲ್ಲಾಧಿಕಾರಿ ಅಶ್ವತಿ ಮೇಡಮ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಳೆ ಹಾನಿಗೆ ಒಳಗಾದ ಶೇಕಡಾ 12 ಕುಟುಂಬಗಳು ಒಳಗೊಂಡಂತೆ ಒಟ್ಟು 35 ಜನರಿಗೆ ಹಲಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾಳಜಿ ಕೇಂದ್ರವನ್ನು ತೆರೆದು ಪೌಷ್ಟಿಕ ಆಹಾರ, ದಿನನಿತ್ಯ ಬಳಸುವ ವಸ್ತುಗಳನ್ನು ಒಳಗೊಂಡ ಕಿಟ್ ವಿತರಣೆ ಮಾಡಲಾಗಿದೆ. ಕಾಳಜಿ ಕೇಂದ್ರದಲ್ಲಿರುವವರಿಗೆ ಆರೋಗ್ಯ ತಪಾಸಣೆ ನಡೆಸಲಾಗಿದೆ. ಕಾಳಜಿ ಕೇಂದ್ರದಲ್ಲಿ ಇರುವವರಿಗೆ ಕಲ್ಪಿಸಿರುವ ಮೂಲಭೂತ ಸೌಕರ್ಯಗಳು ಮತ್ತು ಇತ್ಯಾದಿ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಳವಳ್ಳಿ ತಹಶೀಲ್ದಾರ್ ವಿಜಯಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆಕಾಶ್ ವಿದ್ಯಾಸಂಸ್ಥೆಯ ವತಿಯಿಂದ ಅಭಿನಂದನೆ ಸಲ್ಲಿಸುವ ಮೂಲಕ ಶುಭ ಹಾರೈಸಲಾಯಿತು. ನಾವೇಳಿದ್ವಿ ಆಕಾಶ್ ವೈದ್ಯ ಸಂಸ್ಥೆ ಬಗ್ಗೆ ನಾವು ನಿನ್ನೆ ಕೂಡ ಒಂದು ನ್ಯೂಸ್ ಓದ್ದೆ. ಹೆಚ್ಚು ಅಂಕ ವೀರರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು, ಅವ್ರನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂಥದ್ದು ಆಕಾಶ್ ವಿದ್ಯಾಸಂಸ್ಥೆಯ ಒಂದು ಸಮಾಜಮುಖಿ ಕಾರ್ಯ ಅಂತಲೇ ಹೇಳ್ಬೋದು. ಮುಂದುವರೆದ ಭಾಗವಾಗಿ
ಯಾರು ಹೆಚ್ಚು ಅಂಕವನ್ನು ಕಳೆದರು ಅವರಿಗೆಲ್ಲ ಒಂದು ಶುಭ ಹಾರೈಸುವ ಅಭಿನಂದಿಸುವ ಕೆಲಸವನ್ನು ಆಕಾಶ ಸಂಸ್ಥೆ ಮಾಡಿದೆ ಹಿರಿಯ ಶೈಕ್ಷಣಿಕ ಮುಖ್ಯಸ್ಥ ಅನಿಲ್ ಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಉತ್ತಮ ಅಂಕ ಗಳಿಸಿದ ನೀವುಗಳು ಇಂದಿನವರಿಗೆ ಸ್ಫೂರ್ತಿದಾಯಕರಾಗಿದ್ದೀರಿ ಹಾಗೂ ಮುಂದಿನ ನಿಮ್ಮ ಆದಿ ಸುಗಮವಾಗಿರಲಿ ಎಂದು ಆಶಿಸಿದರು ಕಾರ್ಯಕ್ರಮದಲ್ಲಿ ಎನ್ ಬಾಲಕೃಷ್ಣ ರಾಜು ಅವಿನಾಶ್ ದೀಪಕ್ ಉಪಸ್ಥಿತರಿದ್ದರು ಸಮಾಜಮುಖಿಯಾಗಿ ಬಡವರು ಅಸಹಾಯಕರು ಮತ್ತು ನೊಂದವರಿಗೆ ನೆರವು ನೀಡುತ್ತಿರುವಂತ ಶ್ರೀ ಶಂಭು ಸೇವಾ ಟ್ರಸ್ಟ್ನ ಮಾನವೀಯ ಕಾರ್ಯ ನಿರಂತರವಾಗಿ ಮುಂದುವರೆದುಕೊಂಡು ಹೋಗ್ತಾ ಇದೆ ಮಂಡನಗರದ ಹೊಸಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಶಾಲಾ ಬ್ಯಾಗ್ ವಿತರಣೆ ಹಾಗೂ ಶ್ರೀ ಶಂಭು ಧರ್ಮಯಾತ್ರೆಗೆ ಚಾಲನೆ ನೀಡಲಾಗಿದೆ ಮೊದಲಿಗೆ ದುದ್ದ ಬಸರಾಳು ಕೆರೆಗೋಡು ಭಾಗಗಳಲ್ಲಿ ರಾಮಚಂದ್ರ ಮತ್ತು ಅವರ ತಮ್ಮ ಸುರೇಶ್ ರವರ ನೇತೃತ್ವದಲ್ಲಿ ಏನು ಈ ಸಮಾಜಮುಖಿ ಕಾರ್ಯ ಮುಂದುವರೆದಿತ್ತು ಇದೀಗ ಮತ್ತೆ ಈಗ ಮಂಡನಗರಕ್ಕೆ ಅವರು ತಮ್ಮ ಕಾರ್ಯವನ್ನು ವಿಸ್ತರಣೆ ಮಾಡಿದ್ದಾರೆ ಇಲ್ಲಿ ನಗರ ವ್ಯಾಪ್ತಿಯಲ್ಲಿ ಕೂಡ ಧರ್ಮಯಾತ್ರೆ ಮತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಶಾಲಾ ಬ್ಯಾಗ್ಗಳನ್ನು ವಿತರಿಸುವಂಥ ಕಾರ್ಯಕ್ರಮವನ್ನು ಮಾಡಲಾಗಿದೆ ಮಂಡ್ಯದಲ್ಲಿ ಹೊಸಹಳ್ಳಿ ಸರ್ಕಾರಿ ಶಾಲೆ ಮಕ್ಕಳಿಗೆ ನೂರಾರು ಶಾಲಾ ಬ್ಯಾಗ್ಗಳನ್ನು ರಾಮಚಂದ್ರ ಮತ್ತು ಮಂಜುರವರು ವಿತರಿಸಿದರು ಈ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು ಬನ್ನಿ ನಗರಸಭಾ ಅಧ್ಯಕ್ಷರಾದ ಎಚ್ ಎಸ್ ಮಂಜುರ್ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಾಮಚಂದ್ರ ರವರು ಶ್ರೀ ಶಂಭು ಸೇವಾ ಟ್ರಸ್ಟ್ ಮೂಲಕ ಜಿಲ್ಲಾದ್ಯಂತ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ ವಿತರಿಸಿದ್ದಾರೆ ಮನ್ಮೋಲ್ ಅಧ್ಯಕ್ಷರಾಗಿ ಅಲ್ಲಿಯೂ ಸಹ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರ ಸೇವೆ ನಿರಂತರವಾಗಿ ಹೀಗೆ ಮುಂದುವರೆಯಲಿ ಎಂದು ತಿಳಿಸಿದರು ಜಿಲ್ಲಾದ್ಯಂತ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ಹಾಗೂ ಬ್ಯಾಗ್ ಅನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಮೂಲಕ ಹೇಳಬಯಸ್ತೇನೆ ಅವರು ಬಡವರಿಗೆ ದೀನ ದಲಿತರಿಗೆ ನೆರವಾಗುವಂತಹ ಒಂದು ಮನಸ್ಸು ಮನ್ಮೂಲ್ ಅಧ್ಯಕ್ಷರಾದ ಮೇಲೆ ಸುಮಾರು ಮನ್ಮೂಲ್ ಸದ ಸುಮಾರು ಒಂದು ಮಾರ್ಪಾಡುಗಳನ್ನು ಮಾಡಿ ಅಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಸುದ ಹಮ್ಮಿಕೊಂಡು ಅವರಿಗೆ ಸಿಗುವಂಥ ದರವು ಸುದ ಜಾಸ್ತಿ ಮಾಡಿ ರೈತರಿಗೆ ಅನುಕೂಲವಾಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಟ್ಟಿದ್ದಾರೆ ಅದೇ ರೀತಿ ಸಾರ್ವಜನಿಕ ಜೀವನದಲ್ಲೂ ಸುದ ಅವರು ಬಡವರಿಗೆ ಎಲ್ಲರಿಗೂ ಅನುಕೂಲವಾಗಲಿ ಅಂತೇಳಿ ಉಚಿತವಾಗಿ ಏನೇನೋ ಒಂದು ಕೊಡಬಹುದು ಸವಲತ್ತುಗಳನ್ನು ನೀಡುತ್ತಾ ಬಂದಿದ್ದಾರೆ ನಂತರ ರಾಮಚಂದ್ರ ಸೇರಿದಂತೆ ಇತರೆ ಗಣ್ಯರು ಶಾಲಾ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಗಳನ್ನು ವಿತರಿಸಿದರು ಇಲಾಖೆಯ ಪರವಾಗಿ ನಮ್ಮ ಎಲ್ಲೂ ಶಾಲೆಯ ಶಿಕ್ಷಣ ಸಮಾರಂಭದಲ್ಲಿ ಮಾತನಾಡಿದ ರಾಮಚಂದ್ರ ಅವರು ಬಸರಾಳು ಹಾಗೂ ದುದ್ದ ವ್ಯಾಪ್ತಿಯಲ್ಲಿ ಬ್ಯಾಗ್ ವಿತರಣಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ನನ್ನ ತಾಯಿಯ ಆಶಯದಂತೆ ತಾಯಂದಿರು ಹಾಗೂ ಸಹೋದರಿಯರಿಗೆ ಉಚಿತವಾಗಿ ಶ್ರೀ ಶಂಭು ಧರ್ಮಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಮುಂದೆಯೂ ಸಹ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾಗಿ ತಿಳಿಸಿದರು ಶಾಲೆ ಒಂದು ದೇವಸ್ಥಾನ ಇದ್ದಂಗೆ ಅಲ್ಲಿರುವಂತಹ ಮಕ್ಕಳು ದೇವರಿದ್ದಂಗೆ ನೀವು ಮೊದಲನೇ ಕಾರ್ಯಕ್ರಮವನ್ನು ಶಾಲಾ ಮಕ್ಕಳಿಗೆ ಏನಾರು ಕೊಡುವ ಮುಖಾಂತರ ಒಂದು ಕಾರ್ಯಕ್ರಮ ಶುರು ಮಾಡುವಂತ ನಮ್ಮ ಗುರುಗಳು ಒಂದು ಮಾರ್ಗದರ್ಶನ ಕೊಟ್ಟರು ಅದೇ ರೀತಿ ನಾವು ಈಗ ಬಸ್ಸಾಳು ಹೋಗಲಿ ದುದ್ದಾವಳಿ ಆ ಕಡೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಉಚಿತವಾಗಿ ಬ್ಯಾಗ್ ಕೊಡುವಂತಹ ಕಾರ್ಯಕ್ರಮವನ್ನು ಇಟ್ಟು ಎಲ್ಲ ಕಡೆ ಪ್ರತಿ ಶಾಲೆಗೆ ತೆರಳಿ ಬ್ಯಾಗ್ನ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂತು ಹಾಗೆ ನಮ್ಮ ತಾಯಿಯ ಕನಸಿನ ಯೋಜನೆ ಧರ್ಮಸ್ಥಳ ಧರ್ಮಯಾತ್ರೆ ಶ್ರೀ ಶಂಭು ಧರ್ಮಯಾತ್ರೆ ಎಂಬ ಹೆಸರಿನಲ್ಲಿ ನಮ್ಮ ತಾಯಂದಿರಿಗೆ ನಮ್ಮ ಅಕ್ಕಂದಿರಿಗೆ ನಮ್ಮ ಮಹಿಳೆಯರಿಗೆ ಮತ್ತು ನಮ್ಮ ಮುಖಂಡರಿಗಾಗಿ ಹಿಂದಿನ ದಿನಗಳಲ್ಲಿ ಗುಂಪಾಗಿ ಗುಂಪಾಗಿ ಯಾತ್ರೆ ಮಾಡ್ತಿದ್ರು ಏಕೆಂದ್ರೆ ಒಬ್ಬೊಬ್ಬರು ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು ಯಾಕೆಂದ್ರೆ ಒಬ್ಬರು ಮನೆಯಲ್ಲಿ ಇದ್ದಾಗ ಒಬ್ಬರು ಹೋಗಿ ಧರ್ಮಯಾತ್ರೆ ಮಾಡಿದ್ವಿ ಧರ್ಮಸ್ಥಳಕ್ಕೆ ಹೋಗಿ ಬರೋದು ಕಷ್ಟ ಆಗ್ತಿತ್ತು ಹಾಗಾಗಿ ನಾಲ್ಕು ಐದು ಜನ ಗುಂಪಾಗಿ ಹೋಗಿ ಧರ್ಮಸ್ಥಳ ಧರ್ಮಯಾತ್ರೆ ಮಾಡ್ಕೊ ಬರ್ತಿದ್ರು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಬೃಹತ್ ಗಾತ್ರದ ಸೇಬಿನ ಹಾರ ಹಾಗೂ ಹೂವಿನ ಹಾರ ಹಾಕುವುದರ ಮೂಲಕ ಆತ್ಮೀಯವಾಗಿ ಸನ್ಮಾನಿಸಿದರು ವೇದಿಕೆಯಲ್ಲಿ ಕೆಸಿ ನಾಗಮ್ಮ ಮುಖಂಡರಾದ ಕೃಷ್ಣ ರಾಮಚಂದ್ರ ರವರ ಸಹೋದರ ಸುರೇಶ್ ಸೇರಿದಂತೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಹಾಜರಿದ್ದರು ಮದ್ದೂರು ತಾಲೂಕಿನ ಮಾರಸಿಂಗನಹಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ 2 ಲಕ್ಷ ರೂಪಾಯಿ ಸಹಾಯಧನವನ್ನು ವಿತರಣೆ ಮಾಡಲಾಯಿತು
ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾ ಅಧಿಕಾರಿ ಬಿಆರ್ ಯೋಗೀಶ್ ಕನ್ಯಾಡಿ ಅವರು ಮಾತನಾಡಿ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಲವು ಜನಪರ ಯೋಜನೆಗಳನ್ನು ರೂಪಿಸಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅನುಷ್ಠಾನ ಮಾಡುತ್ತಿದ್ದಾರೆ. ದೇಶದಲ್ಲಿಯೇ ಅತ್ಯಂತ ಸ್ವಚ್ಛ ಕಾರ್ಮಿಕ ನಗರಿ ಎಂಬ ಹೆಗ್ಗಳಿಕೆಗೆ ಧರ್ಮಸ್ಥಳ ಪಾತ್ರವಾಗಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರಾಜ್ಯದಲ್ಲಿ 450ಕ್ಕೂ ಹೆಚ್ಚು ಕೆರೆಗಳ ಹೂಳನ್ನು ತೆಗೆಸಿ ರೈತರಿಗೆ ಅನುಕೂಲ ಕಲ್ಪಿಸಲಾಗಿದೆ ಎಂದರು. ಮಂಜುನಾಥನಂದೇ ಪ್ರಸಿದ್ಧಿ ಪಡೆದಂತಹ ಪರಮ ಪೂಜ್ಯರು ಇವತ್ತು ಇಡೀ ಸಮಾಜಕ್ಕೆ, ಸಮಾಜದ ಅಭಿವೃದ್ಧಿಗೆ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಅಭಿವೃದ್ಧಿಗೆ, ಕುಟುಂಬದ ಅಭಿವೃದ್ಧಿಗೆ ಪಣತೊಟ್ಟಿದ್ದಾರೆ. ಕ್ಷೇತ್ರದಲ್ಲಿ 10 ಹಲವು ದಾನ ಧರ್ಮಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಇವತ್ತು ಗ್ರಾಮದಲ್ಲಿರುವಂತಹ ಶಿಥಿಲಗೊಂಡಿರುವಂತಹ, ಜೀರ್ಣೋದ್ಧಾರ ಆಗುತ್ತಿರುವಂತಹ ದೇವಸ್ಥಾನಗಳ ಅಭಿವೃದ್ಧಿಗೆ ಅತ್ಯಂತ ಉತ್ತಮ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತೊಂದು ಗ್ರಾಮದಲ್ಲಿರುವಂತಹ ಒಂದು ದೇವಸ್ಥಾನ ಇವತ್ತು ಶ್ರದ್ಧಾ ಕೇಂದ್ರ ಇದು. ಈ ಸಂದರ್ಭದಲ್ಲಿ ಗೂಳಿಗೌಡ, ಪುರುಷೋತ್ತಮ್, ವೇಣುಗೋಪಾಲ್, ಶಶಿಕಲಾ ಸೇರಿದಂತೆ ಇತರರು ಇದ್ದರು. ನಾಗಮಂಗಲ ತಾಲೂಕಿನ ಮುಜರಾ ಇಲಾಖೆಯ ದೇವಾಲಯಗಳ ಮೇಲ್ಛಾವಣಿ ಮಳೆಯಿಂದ ಸೋರುತ್ತಿದ್ದು ಜೀರ್ಣೋದ್ಧಾರಕ್ಕೆ ತಾಲೂಕು ಸಂಘವು ಒತ್ತಾಯ ಮಾಡುತ್ತಿದೆ ಎಂದು ಸಂಘದ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಒತ್ತಾಯಿಸಿದ್ದಾರೆ. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ನಾಗಮಂಗಲ ತಾಲೂಕು ಮುಜರಾಯಿ ಇಲಾಖೆ ದೇವಾಲಯಗಳು ಹಾಗೂ ಸರ್ವ ಅರ್ಚಕರು ಮತ್ತು ನೌಕರರ ಸಂಘ ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದು, ಜಿಲ್ಲೆಯಲ್ಲಿ 2000ಕ್ಕೂ ಹೆಚ್ಚು ಸಿ ದರ್ಜೆಯ ಮುಜರಾಯಿ ಇಲಾಖೆ ದೇವಾಲಯಗಳು ಒಳಪಟ್ಟಿದ್ದು, ಈ ಪೈಕಿ 1200 ದೇವಾಲಯಗಳ ಮೇಲ್ಛಾವಣಿಯು ಮಳೆಯಿಂದ ನೀರು ಸೋರುತ್ತಿದ್ದು, ದೇವಾಲಯದ ಒಳಭಾಗದ ಮೂರ್ತಿಯ ಮೇಲೆ ನೀರು ಬಿದ್ದರೆ ಆ ದೇವರ ಶಕ್ತಿ ಕಡಿಮೆಯಾಗುತ್ತದೆ, ಆಗಮಶಾಸ್ತ್ರದ ಅಭಿಮತವಾಗಿದ್ದು ಈ ದೇವಾಲಯಗಳನ್ನು ದುರಸ್ತಿ ಮಾಡುವಂತೆ ಸಂಘವು ಒತ್ತಾಯಿಸಿದೆ. ಎಲ್ಲವೂ ಕೂಡ ಸಂಪೂರ್ಣ ಶಿಥಿಲವಾಗಿದೆ. ಈ ಶಿಥಿಲವಾಗಿರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ನಮ್ಮ ಮುಜರಾಯಿ ಸಚಿವರಿಗೆ ಈಗಾಗಲೇ ಸುಮಾರು ಮನವಿಗಳನ್ನು ಕೊಟ್ಟಿದ್ವಿ. ಆದರೂ ಕೂಡ ಯಾಕೆ ನಮಗೆ ಒಂದು ರೀತಿ ಸಿ ವರ್ಗದ ದೇವಾಲಯಗಳಿಗೆ ಸರ್ಕಾರ ಒಂದು ರೀತಿ ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದೆ ಅಂತಕ್ಕಂಥ ವಿಚಾರ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ದೇವಾಲಯಗಳ ನಿರಂತರ ಸೋರಿಕೆಯಿಂದ ನಮ್ಮ ಆಗಮಶಾಸ್ತ್ರದ ಪ್ರಕಾರವಾಗಿ ಮಳೆ ನೀರು ಏನಾದರೂ ನಮ್ಮ ದೇವರ ವಿಗ್ರಹದ ಮೇಲೆ ಬಿದ್ದರೆ ದೇವರ ಶಕ್ತಿ ಕಡಿಮೆ ಆಗ್ತದೆ. ಈ ಒಂದು ಆಗಮಶಾಸ್ತ್ರದ ಪ್ರಕಾರ ಇರ್ತಕ್ಕಂಥದ್ದನ್ನ ನಾವು ಪಾಲನೆ ಮಾಡಲೇಬೇಕಾಗ್ತದೆ. ಆದರೆ ದೇವರ ಮೇಲೆ ನೀರು ಬಿದ್ದು ದೇವಸ್ಥಾನವೇ ಶಿಥಿಲ ಸಂಪೂರ್ಣ ಶಿಥಿಲ ಆಗಿರ್ತಕ್ಕಂಥ ಸಂದರ್ಭ ನೀವೆಲ್ಲರೂ ಕೂಡ ನೋಡ್ತೀವಿ. ಆದರೂ ಕೂಡ ಸರ್ಕಾರ ರಚನೆಯಾಗಿ ಇಷ್ಟು ದಿವಸಗಳಾದರೂ ಕೂಡ ಇವ್ರೇನ್ ಮಾಡ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ, ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ, ಇಂಥ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ವೈಭವಗಳನ್ನ ನೋಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಲೋಕೇಶ್ ಕುಮಾರ್, ಪ್ರಸನ್ನ ಕುಮಾರ್, ರಾಮಕೃಷ್ಣ, ಪುಟ್ಟಮಾದಪ್ಪ ಹಾಜರಿದ್ದರು. ಕೇರ್ಬೆಟ್ಟ ತಾಲೂಕಿನ ಶಿಳ್ಳನೆರೆ ಹೋಬಳಿಯ ತೆಂಡೆಕೆರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶಿವಲಿಂಗರವರು ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ರಂಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವರು ಅಲಂಕರಿಸಿದ್ದಾರೆ ಅಂತ ಚುನಾವಣಾಧಿಕಾರಿ ಸತೀಶ್ ಘೋಷಣೆ ಮಾಡಿದರು. ನೂತನ ಉಪಾಧ್ಯಕ್ಷ ರಂಗರಾಜುರವರನ್ನು ಸನ್ಮಾನಿಸಿ ಮಾತನಾಡಿದ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕ ಎಚ್ಟಿ ಮಂಜು, ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ರಂಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮಗಳಿಗೆ ಪ್ರಮುಖವಾಗಿ ಬೇಕಾಗುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮುಖಾಂತರ ಉತ್ತಮ ಆಡಳಿತ ನಡೆಸುವಂತೆ ಉಪಾಧ್ಯಕ್ಷರಿಗೆ ಕಿವಿಮಾತು ತಿಳಿಸಿದರು. ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತ ರಂಗರಾಜು ಅವರನ್ನ ನಾಮಿನೇಷನ್ ಬೆಳಿಗ್ಗೆ ಉಮಾದೇವಿಗೆ ಸಲ್ಲಿಸಿದ್ರು. ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಆತ್ಮೀಯ ಎಲ್ಲ ಪಕ್ಷದ ನಮ್ಮ ಪಕ್ಷದ ಮತ್ತು ಎಲ್ಲ ಪಕ್ಷದ ಸದಸ್ಯರುಗಳು ಸಹ ನಾನು ತುಂಬುರದಿಂದ ಅಭಿನಂದಿಸ್ತೀವಿ. ಜೊತೆಗೆ ಅವಿರೋಧವಾಗಿ ಆಯ್ಕೆ ಮಾಡಿದರೆ ಅದೇ ರೀತಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಈ ಪಂಚಾಯತಿನೂ ತುಂಬ ಕೆಲಸ ಮಾಡಿಕೊಂಡು ಒಂದಾಡ್ಕಿಂತ ಕೆಲಸ ಮಾಡಿಕೊಂಡು ಹೋಗಲಿ ಅನ್ನೋದು ಒಂದು ಒಂದೇ ಉದ್ದೇಶ. ಉತ್ತಮ ಕೆಲಸ ಮಾಡಬೇಕು. ನಮ್ಮ ಗಂಗಮ್ಮ ಅಧ್ಯಕ್ಷ ಆಗಿದ್ದಾರೆ, ನೂತನ ಉಪಾಧ್ಯಕ್ಷ ರಂಗರಾಜು ಮಾತನಾಡಿ, ನನ್ನ ಗೆಲುವಿಗೆ ಕಾರಣರಾದ ನಮ್ಮ ನಾಯಕ ಮತ್ತು ಮನ್ನು ನಿರ್ದೇಶಕರಾದ ಎಚ್ ಟಿ ಮಂಜು ಮತ್ತು ಸರ್ವ ಸದಸ್ಯರಿಗೂ, ನನ್ನ ಆಡಳಿತಾವಧಿಯಲ್ಲಿ ಕ್ರಿಯಾಶೀಲತೆಯಿಂದ ಜನರ ಸಮಸ್ಯೆ ಆಲಿಸುತ್ತಾ ಸರ್ಕಾರದಿಂದ ಬರುವ ಯೋಜನೆಗಳನ್ನು ಅರ್ಹ ಸಾಮಾನ್ಯರಿಗೆ ಸದ್ಬಳಕೆ ಆಗುವ ನಿಟ್ಟಿನಲ್ಲಿ ಶ್ರಮಿಸುತ್ತೇನೆ ಎಂದರು. ಉಪಚುನಾವಣೆಯಲ್ಲಿ ಆಯ್ಕೆ ಮಾಡಿದಂತಹ
ಈ ಸಂದರ್ಭದಲ್ಲಿ ಗಂಗಮ್ಮ, ಶಿವಲಿಂಗ, ರವಿಕುಮಾರ್, ಜ್ಯೋತಿ, ಹೇಮಕುಮಾರ್, ಶಿಲ್ಪಾ, ಜಯಮ್ಮ ಸೇರಿದಂತೆ ಉಪಸ್ಥಿತರಿದ್ದರು. ಮಂಡ್ಯ ಜಿಲ್ಲೆಯ ಶಾಸಕರ ವಿರುದ್ಧ ಕಮಿಷನ್ ಆರೋಪ ಮಾಡುವ ಮೂಲಕ ಸಂಸದೆ ಸುಮಲತಾ ಅಂಬರೀಷ್ ಅವರು ಗಾಳಿಯಲ್ಲೂ ಗುಂಡು ಹಾರಿಸುತ್ತಿದ್ದಾರೆ ಅಂತ ಶಾಸಕ ಡಿಸಿ ತಮ್ಮಣ್ಣವರ ಹಿಡಿಕೆಗೆ ಮತ್ತೆ ತಿರುಗೇಟು ನೀಡಿರುವ ಸಂಸದೆ ಸುಮಲತಾ ಅಂಬರೀಷ್ ಅವರು ಗಾಳಿ ಗುಂಡಿಗೆ ಇವರು ಯಾಕೆ ಹೆದರಬೇಕು ಅಂತ ಮತ್ತೆ ಕಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ತಾಲೂಕಿನ ಬಂಡೂರು ಪಂಚಾಯಿತಿ ವ್ಯಾಪ್ತಿಯ ಬಸವನಾಪುರ ಗ್ರಾಮದಲ್ಲಿ ಅಮೃತ ಸರೋವರ ಯೋಜನೆ ಅಡಿ 90 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಕೆರೆ ಕಾಮಗಾರಿ ವೀಕ್ಷಣೆ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಯಾರ ವಿರುದ್ಧವೂ ವೈಯಕ್ತಿಕ ಆರೋಪ ಮಾಡಿಲ್ಲ. ಹೀಗಿರುವಾಗ ಮದ್ದೂರು ಶಾಸಕರು ದಿಗಿಲುಕೊಳ್ಳುವುದನ್ನು ನೋಡಿದರೆ ಕುಂಬಳಕಾಯಿ ಕಳ್ಳನೆಂದರೆ ಎಗಲು ಮುಟ್ಟಿ ನೋಡಿಕೊಳ್ಳುವಂತಾಗಿದೆ ಎಂದರು. ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಕಮಿಷನ್ ಪಡೆಯುತ್ತಿದ್ದಾರೆ ಎಂಬುದು ನಾಡಿನ ಜನತೆಗೆ ಗೊತ್ತಾಗಿದೆ. ಮುಂದಿನ ಚುನಾವಣೆಯಲ್ಲಿ ಜನರೇ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದರು. ಅಮೃತ್ ಯೋಜನೆ ಅಡಿ ಬಸವನಾಪುರ ಗ್ರಾಮದಲ್ಲಿ ಕೆರೆ ನಿರ್ಮಾಣ ಕಾಮಗಾರಿ ಉತ್ತಮವಾಗಿ ನಡೆದಿದೆ ಎಂದು ಸುಮಲತಾ ಅಂಬರೀಷ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗಾಳಿಲಿ ಗುಂಡಾರಿಸಿದ್ರೆ ಮತ್ತೆ ಅವ್ರಿಗೆ ಯಾಕಷ್ಟು ಬಿಸಿ ಮುಟ್ತಾ ಇದೆ ಅನ್ನೋದು ಫಸ್ಟ್ ನೀವು ಅವ್ರನ್ನ ಕೇಳಬೇಕು. ನಾನು ಯಾರ ಹೆಸರನ್ನು ಪ್ರಸ್ತಾಪ ಮಾಡಿಲ್ಲ, ಯಾವ ಪಕ್ಷ ಅಂತಾನೂ ನಾನು ಹೇಳೋಕೆ ಹೋಗಿಲ್ಲ. ಹೇಳಿದೆ ಕಮಿಷನ್ ದಂಧೆ ನಡೀತಾ ಇದೆ ಅಂತ. ಏನಕ್ಕೆ ಅವ್ರು ಹೆಗಲು ಮುಟ್ಕೊಂಡು ನೋಡ್ತಾ ಇದ್ದಾರೆ? ಏನಕ್ಕೆ ಅಷ್ಟು ಅವ್ರಿಗೆ ಫೀಲಿಂಗ್ ಆಗಿದೆ ಆ ಒಂದು ಮಾತಿಗೆ? ಎಲ್ಲೋ ಆ ಗಿಲ್ಟ್ ಫೀಲಿಂಗ್ ಇರೋದ್ರಿಂದ ತಾನೇ ಅವ್ರು ರಿಯಾಕ್ಟ್ ಆಗ್ತಿದ್ದಾರೆ ಅದಕ್ಕೆ. ಈಗ ನಿನ್ನೆ ಅಷ್ಟೇ ನಡೆದಿರೋ ಒಂದು ಸಮಾಚಾರ ನಿಮ್ಮಲ್ಲಿ ಹೇಳಿದೆ. ಈ ಸಂದರ್ಭದಲ್ಲಿ ಬಂಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೇರಿದಂತೆ ಹಲವಾರು ಮುಖಂಡರು ಅಧಿಕಾರಿಗಳು ಹಾಜರಿದ್ದರು. ಮಳವಳ್ಳಿ ತಾಲೂಕಿನ ಬಾಚನಹಳ್ಳಿ ಗ್ರಾಮದ ಬಳಿ ಸೆಪ್ಟೆಂಬರ್ 11 ನವೋದಯ ಸೇವಾ ಟ್ರಸ್ಟ್ ವತಿಯಿಂದ ಮಿಲಿಂದ ಬುದ್ಧ ವಿಹಾರ ಹಾಗೂ ಬುದ್ಧ ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆಯಲಿದೆ ಅಂತ ಟ್ರಸ್ಟ್ನ ಅಧ್ಯಕ್ಷ ಬಿ ಸೋಮಶೇಖರ್ ಅವರ ಪುತ್ರ ಬಿ ಎಸ್ ದರ್ಶನ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೌದ್ಧ ಧರ್ಮವು ಬರೀ ದಲಿತರಿಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲ ಸಮುದಾಯಗಳಿಗೂ ಅನ್ವಯವಾಗುವ ಮಾನವೀಯ ಮೌಲ್ಯಗಳನ್ನು ಎತ್ತಿಹಿಡಿಯುವ ಧರ್ಮವಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ವೈಚಾರಿಕತೆ ಮತ್ತು ಸಂಘಟನೆಯ ದೃಷ್ಟಿಯಿಂದ ಚಿಂತನೆಗೆ ಪೂರಕವಾಗಿ ಬೌದ್ಧ ಧರ್ಮದ ವಿಚಾರಧಾರೆಗಳನ್ನು ಪ್ರಚಾರ ಮಾಡುವ ಉದ್ದೇಶದಿಂದ ಮಿಲಿಂದ ಬೌದ್ಧ ವಿಹಾರ ನಿರ್ಮಾಣಕ್ಕೆ ಮುಂದಾಗಿದ್ದೇವೆ. ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದರು. ಇನ್ನೊಂದು ಸಾಮಾಜಿಕ ಧಾರ್ಮಿಕ ಅಂದ್ರೆ ಅಲ್ಲಿ ಬೇರೆ ಧರ್ಮಗಳು ಹೇಗೆ ನಡೆಯುತ್ತೆ ಅದೇ ತರ ಇದು ಒಂದು ಮೆಡಿಟೇಷನ್ ನಡೀಬಹುದು, ಇಲ್ಲ ಧರ್ಮ ಪ್ರವಚನಗಳು ಬಿಕ್ಕು ಸಂಘ ಕೊಡುವಂತ ಜಾಗ ಆಗ್ಬೋದು, ಮತ್ತೆ ಮೆಡಿಟೇಷನ್ ರಿಟ್ರೀಟ್ಸ್ ಅಂತ ಆಗುತ್ತೆ, ಆ ಥರನೂ ನಾವು ಕಾರ್ಯಕ್ರಮನ ರೀಡ್ ಮಾಡ್ಬೋದು. ಇಲ್ಲ ಗ್ರಾಮಸ್ಥರು ಅಲ್ಲೆಲ್ಲ ಬಂದು ಬಿಕ್ಕು ಸಂಘ ಧರ್ಮ ಬಗ್ಗೆ ಹೇಳ್ತಾರೆ, ಪ್ರವಚನಗಳು ಕೊಡ್ತಾರೆ, ಆ ಥರ ಒಂದು ಜಾಗ ಇರ್ತದೆ. ಧಾರ್ಮಿಕ ಐಡೆಂಟಿಟಿ ನಾವು ತಗೊಳ್ಬೇಕು ಅಂತ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ಹೇಳಿದ್ದು, ನಾವೇನು ಬೇರೆ ಐಡೆಂಟಿ ನಾವು ಹೊಸ ಐಡೆಂಟಿಟಿ ತಗೊಳ್ಬೇಕಂದ್ರೆ ಎಸ್ ಸಿ ಎಸ್ ಟಿ ಅನ್ನ ಐಡೆಂಟಿಟಿನ ನಾವು ಇಟ್ಕೊಳಕ್ಕಾಗಲ್ಲ, ಈಗ ದಲಿತನ ಐಡೆಂಟಿಟಿ ಇಟ್ಕೊಳಕ್ಕಾಗಲ್ಲ, ನಾವು ಧಾರ್ಮಿಕ ಐಡೆಂಟಿಟಿ ಇಟ್ಕೊಳ್ಬೋದು. ಏನಂದ್ರೆ ಬೌದ್ಧ ಧರ್ಮ ನಾವು ಸ್ವೀಕರಿಸ್ಬೇಕು ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ. ಅದೇ ರೀತಿ ಅವೇನೆಲ್ಲ ದಾರಿನಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ಗೋಷ್ಠಿಯಲ್ಲಿ ಜಯಕಾಂತ್, ಮಹೇಂದ್ರ, ನಾಗರಾಜು, ಚಂದ್ರಹಾಸ್, ಜಯರಾಮ್ ಸೇರಿದಂತೆ ಇತರರು ಹಾಜರಿದ್ದರು. ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿ ಸಮರ್ಪಕವಾಗಿ ಜಾರಿಯಾಗದ ಹಿನ್ನೆಲೆಯಲ್ಲಿ ಅಧಿಕಾರಿಗಳಿಗೆ ಶಾಸಕ ಸುರೇಶ್ಗೌಡ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಕೆರೆಯ ಕೊಡಿಯ ಪಕ್ಕದಲ್ಲಿ ಕಸವನ್ನು ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ವಾಹನದಿಂದ ಕಸ ಸುರಿಯುವುದನ್ನು ಕಂಡ ಶಾಸಕ ಸುರೇಶ್ ಕೋಡರವರು ಕೆಂಡಾಮಂಡಲರಾಗಿದ್ದಾರೆ. ನಂತರ ದೂರವಾಣಿ ಮೂಲಕ ಮಾತನಾಡಿದ ಶಾಸಕ ಸುರೇಶ್ ಕೋಡ ಅವರು, ನಿಮಗೆ ಬುದ್ಧಿ ಇದೆಯೇನ್ರಿ? ಕೆರೆ ಹತ್ರ ಕಸ ಹಾಕ್ತಿದ್ದೀರಂತೆ, ಇನ್ನು 2 ದಿನದಲ್ಲಿ ಕಸ ವಿಲೇವಾರಿ ಮಾಡಿಸದೇ ಇದ್ರೆ ಸರಿ ಇರಲ್ಲ, ಹುಷಾರ್, ಕೆರೆ ನೀರು ಮಲಿನವಾಗುತ್ತದೆ, ತಕ್ಷಣ ಕೆರೆಯ ಬಳಿ ಇರುವ ಕಸವನ್ನು ವಿಲೇವಾರಿ ಮಾಡಿ ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸುಮಾವತಿ ಮಾತನಾಡಿ, ಶಾಸಕರ ಸೂಚನೆಯಂತೆ ಇನ್ನು 2-3 ದಿನದಲ್ಲಿ ಕಸ ವಿಲೇವಾರಿ ಮಾಡಲಾಗುವುದು. ನಾನು ಬೇರೆಡೆಗೆ ಕಸವನ್ನು ವಿಲೇವಾರಿ ಮಾಡಿಸುತ್ತಿದ್ದ, ಆದರೆ ವಾಹನದ ಚಾಲಕನಿಗೆ ತಿಳಿಯದೆ ಕೆರೆಯ ಬಳಿ ಕಸ ವಿಲೇವಾರಿ ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗದಂತೆ ಕ್ರಮ ವಹಿಸುತ್ತೇವೆ ಎಂದರು. ನಾಳೆ ಸಾಯಂಕಾಲ ನಿನ್ನ ನಿನ್ ಸೆಕ್ರೆಟರಿ 3 ಜನ ಮನೆ ಕಳಿಸ್ತೀನಿ ನಾನು. ಏನ್ ಕೊಂಡಿದ್ದೀರಿ ನೀವೆಲ್ಲ? ಇಷ್ಟಬಂದ ಮಾಡ್ತಾ ಇದ್ದೀರಾ? ನೀನ್ ಇವತ್ತಲ್ಲ ಎಸ್ಟಿಮಿಂದ ಹಾಕ್ತಾವ್ರಿ ಅವ್ರ ಇಲ್ಲಿ ಒಟ್ಟಿನ ಹಾಕ್ತಾ ಇದ್ದೀರಂತ ಇಲ್ಲಿ ನನಗ್ ಗೊತ್ತಿಲ್ಲ. ಸಂಪೂರ್ಣವಾಗಿ ಇಲ್ಲಿ ಹಾಕಿರೋ ಕಸ ತೆಗೆದು ನಿನ್ ಬೇರೆ ಕಡೆ ಹಾಕ್ಬೇಕು, ಇಲ್ಲಾಂದ್ರೆ ನಿನ್ ಮನೆ ಕಳಿಸ್ತೀನಿ. ಈಗ ನಾನೇ ನೀ ಖುದ್ದ ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಧ್ಯಕ್ಷರು
ಮಧುರ್ ತಾಲೂಕಿನ ಬೆಸಗರಳ್ಳಿ ಗ್ರಾಮದಲ್ಲಿ ಯೇಸುಕ್ರಿಸ್ತನ ತಾಯಿ ಮಾತೆ ಮರಿಯಮ್ಮ ಅವರ ಜನ್ಮದಿನೋತ್ಸವ ಅದ್ದೂರಿಯಾಗಿ ನಡೆಯಿತು. ಅಲಂಕಾರಗೊಂಡಿದ್ದ ಮಾತೆ ಮರಿಯಮ್ಮನವರನ್ನ ತೇರು ಸಮೇತ ಭಕ್ತರು ಎಳೆದು ಗಮನವನ್ನ ಸೆಳೆದರು. ಬೆಸಗರಹಳ್ಳಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮಾತೆ ಮರಿಯಮ್ಮ ದೇವಿಯ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು. ಕ್ರೈಸ್ತ ಭಕ್ತಾದಿಗಳು ಕ್ಯಾಂಡಲ್ ಹಿಡಿದು ತಮಟೆ ನಗಾರಿಗಳೊಂದಿಗೆ ದೇವರನ್ನು ಪ್ರಾರ್ಥಿಸಿ ಮೆರವಣಿಗೆಯಲ್ಲಿ ಸಾಗಿದರು. ದಾರಿಯುದ್ದಕ್ಕೂ ಭಕ್ತಾದಿಗಳು ಯೇಸುವಿನಲ್ಲಿ ಪ್ರಾರ್ಥನೆ ಮಾಡಿ ಸಮಾಜಕ್ಕೆ ಮತ್ತು ಎಲ್ಲ ನಾಗರಿಕ ಬಂಧುಗಳಿಗೆ ಶುಭವಾಗಲಿ ಎಂದು ಆಶಿಸಿದರು. ಫಾದರ್ ಕ್ರಿಸ್ಟೋಫರ್ ಅವರು ಮಾತನಾಡಿ, ಕಳೆದ 2 ವರ್ಷಗಳಿಂದ ಕೋವಿಡ್ ಇದ್ದ ಕಾರಣ ಹಬ್ಬ ಆಚರಣೆ ಮಾಡಲು ಸಾಧ್ಯವಾಗಿರಲಿಲ್ಲ. ಈ ಬಾರಿ ಮಾತೆ ಮರಿಯಮ್ಮನವರ ಜನ್ಮ ದಿನೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ ಎಂದರು. ಅದೇ ತರವಾಗಿ ನಮ್ಮ ಬೆಸ್ಕಳ್ಳಿ ಗ್ರಾಮದಲ್ಲಿರುವಂತಹ ಭಕ್ತಾದಿಗಳು ಅಂದರೆ ನಮ್ಮ ಒಂದು ಕೃಷಿ ಸಮುದಾಯದವರು ಇವತ್ತು ದೇವಮಾತೆಯ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಈ ಹಬ್ಬವು ನಮಗೆ ಭಾಳ ಸಂತೋಷವಾದ ದಿನ. ದೇವಮಾತೆಯ ಪ್ರೀತಿ ಶಾಂತಿ ಸಮಾಧಾನ ಕೋರುವಂಥ ಒಂದು ದಿನವಾಗಿದೆ. ಅದೇ ರೀತಿಯಾಗಿ ವಿಶೇಷವಾಗಿ ಇಂದು ನಿಮ್ಮೆಲ್ಲರಿಗೂ ಮುಖ್ಯವಾಗಿ ಈ ಒಂದು ಬೆಸ್ಕಳ್ಳಿ ಗ್ರಾಮದಲ್ಲಿರುವಂತಹ ಎಲ್ಲ ಭಕ್ತಾದಿಗಳಿಗೆ ನಮ್ಮ ತಾಯಿ ಮರಿಯಮ್ಮನವರು ಆಶೀರ್ವದಿಸಿ ಅವರಿಗೆ ಆರೋಗ್ಯ ಭಾಗ್ಯ ಶಾಂತಿ ಸಮಾಧಾನವನ್ನು ಕೊಡಲಿ. ಅದು ಮಾತ್ರ ವಿಶೇಷವಾಗಿ ಇವರು ಇಲ್ಲಿರುವಂಥ ಎಲ್ಲ ರೈತರಿಗೆ ಒಳ್ಳೆಯ ಮಳೆ ಆಗಿದೆ, ಅದೇ ರೀತಿಯಾಗಿ ಅವರಿಗೆ ಒಳ್ಳೆಯ ಬೆಳೆಯನ್ನು ಕೊಡಲಿ. ಅದರಲ್ಲೂ ಕೂಡ ಈ ಸಂದರ್ಭದಲ್ಲಿ ಕೆಲವೊಂದು ಅತಿಯಾಗಿ ಮಳೆ ಆದುದರಿಂದ ಅನೇಕರು ಕೂಡ ಅವರು ಕಷ್ಟದಲ್ಲಿದ್ದಾರೆ. ನಮ್ಮ ತಾಯಿ ಅವ್ರನ್ನ ಆಶೀರ್ವಿಸಿ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ. ಅದೇ ರೀತಿಯಾಗಿ ಮುಖ್ಯವಾಗಿ ಈ ಒಂದು ಗ್ರಾಮದಲ್ಲಿ ಈ ಸಂದರ್ಭದಲ್ಲಿ ಶಾಸಕ ಡಿಸಿ ತಮ್ಮಣ್ಣರವರನ್ನು ಪವಿತ್ರ ಹೃದಯ ದೇವಾಲಯದ ವತಿಯಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರ ನಿಗದಿಪಡಿಸಿರುವ ಶುಲ್ಕಕ್ಕಿಂತ 3 ಪಟ್ಟು ಅಧಿಕ ಶುಲ್ಕ ವಸೂಲಿ ಮಾಡುತ್ತಿವೆ. ಈ ಅಕ್ರಮದ ಬಗ್ಗೆ ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಭರತ್ರಾಜ್ ಹಾಗೂ ಕಾರ್ಯದರ್ಶಿ ಲಿಂಗರಾಜಮೂರ್ತಿ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರತಿ ಖಾಸಗಿ ಶಾಲೆಗಳು ಪ್ರವೇಶಾತಿ ಸಂದರ್ಭದಲ್ಲಿ ಶುಲ್ಕದ ಮಾಹಿತಿಯನ್ನು ನೋಟಿಸ್ ಬೋರ್ಡ್ನಲ್ಲಿ ಹಾಕಬೇಕು ಮತ್ತು ಶುಲ್ಕದ ಬಗ್ಗೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಗಮನಕ್ಕೆ ತಂದು ಅವರಿಂದ ಅನುಮೋದನೆ ಪಡೆಯಬೇಕು ಹಾಗೂ ಕಟ್ಟಿದ ಶುಲ್ಕಕ್ಕೆ ರಶೀದಿಯನ್ನು ನೀಡಬೇಕು. ಆದರೆ ಯಾವುದೇ ನಿಯಮಗಳನ್ನು ಜಾರಿ ಮಾಡದೆ ಮನಬಂದಂತೆ ನಡೆದುಕೊಳ್ಳುತ್ತಿವೆ. ಇಂತಹ ಸಂದರ್ಭದಲ್ಲಿ ಪೋಷಕರು ಮಳವಳ್ಳಿಯ ರೋಟರಿ ಶಾಲೆಯ ಬಗ್ಗೆ ಬಿಇಒ ಮತ್ತು ಡಿಸಿಗೆ ದೂರು ನೀಡಿದ್ದರಿಂದ ಡಿಡಿಪಿಎಸ್ ಶಾಲೆಗೆ ಭೇಟಿ ನೀಡಿ ವಿಚಾರಣೆ ನಡೆಸಿದಾಗ ಶಾಲೆಯ ಕೊಠಡಿಯಲ್ಲೇ ಸಮವಸ್ತ್ರ ಮತ್ತು ಶೂಗಳ ದಾಸ್ತಾನು ಕಂಡು ಬಂದಿದೆ. ಯಾವ ಪೋಷಕರಿಗೂ ಸಮವಸ್ತ್ರ ಖರೀದಿಸಲು ಒತ್ತಾಯ ಮಾಡುವಂತಿಲ್ಲ ಮತ್ತು ಶಾಲೆಯಲ್ಲಿ ಮಾರಾಟ ಮಾಡುವಂತಿಲ್ಲ ಎಂದು ಎಚ್ಚರಿಕೆ ನೀಡಿದ್ದೇನೆ ಹಾಗೂ ಅಧಿಕ ಶುಲ್ಕ ವಸೂಲಿಯು ಕಂಡು ಬಂದಿದೆ, ಇದರ ಬಗ್ಗೆ ನೋಟಿಸ್ ನೀಡುತ್ತೇನೆ ಎಂದು ಹೇಳಿದ್ದಾರೆ. ಉಮೇಶ್ ಅವ್ರು ಏನಂತ ಕಂಪ್ಲೇಂಟ್ ಕೊಟ್ಟಿರೋ ಸರ್? ಕಂಪ್ಲೇಂಟ್ ಡಿ ಸಿ ಅವ್ರಿಗೆ. ಕಂಪ್ಲೇಂಟ್ ಏನು ಅಂದರೆ ಇಲ್ಲಿ ಈ ಶಾಲೆಯಲ್ಲಿ ಶೂ ಮತ್ತು ಬ್ಯಾಗ್ಸ್ ಬಟ್ಟೆ ಇದೇ ಇದರಲ್ಲಿ ಅಂಗಡಿ ಥರ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ನೋಡಿದಾಗ ಅದು ಇಲ್ಲಿ ಕಂಡು ಬಂದಿದೆ. ಅವ್ರಿಗೆ ತಕ್ಷಣ ಅದು ತೆರವು ಮಾಡಿಸಿ ನೀವು ಆ ಪೇರೆಂಟ್ಸು ಇಚ್ಛಾನುಸಾರ ಅವ್ರ ಪೇರೆಂಟ್ಸು ಏನು ಬಟ್ಟೆ ತಗೋಬೇಕು ಬಟ್ಟೆ ತಗೊಳ್ಳೋಕ್ಕೆ ನೀವು ಅವಕಾಶ ಮಾಡ್ತೀವಿ. ಮತ್ತು ಫೀಸ್ ಅಂದರೆ ಎಷ್ಟು? ಇದು ಇವರು ಎಲ್ಲ ಪಾರದರ್ಶಕತೆಯಿಂದ ಎಲ್ಲ ಪೋಷಕರು ಈಗ ಗೊತ್ತಾಗೋ ರೀತಿಯಲ್ಲಿ ಇವರು ಫೀಸ್ದು ಸ್ಟ್ರಕ್ಚರ್ ಹಾಕಬೇಕಾಗಿತ್ತು, ಹಾಕಿರಲಿಲ್ಲ. ಇದು ನಾಳೆ ಇಮಿಡಿಯೇಟಾಗಿ ಫೀಸು ಎಷ್ಟೆಷ್ಟು ನೀವು 1-10 ತರಗತಿ ತಗೋತೀರಿ ಅದನ್ನ ಡಿಸ್ಪ್ಲೇ ಬೋರ್ಡ್ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿ. ಈ 1-10 ತರಗತಿ ಯಾವ ಕ್ರಮ ಕೈಗೊಂಡು ಯಾಕೆ ಇದುವರೆಗೂ ಕೂಡ ವಿಸಿಟ್ ಮಾಡಿದೆ ಎಲ್ಲ ಮತ್ತೆ ಮಂಡ್ಯ ತಾಲೂಕಿನ ಬಿ ಹೊಸೂರು ಕಾಲೋನಿಯಲ್ಲಿ ಕಳೆದ 8 ವರ್ಷಗಳ ಹಿಂದೆ ಕೇಂದ್ರೀಯ ವಿದ್ಯಾಲಯ ಪ್ರಾರಂಭಗೊಂಡು ಶಿಕ್ಷಣ ನೀಡುತ್ತಿದ್ದು ಅಂದಿನಿಂದ ಇಂದಿನವರೆಗೂ ತಾತ್ಕಾಲಿಕ ಕಟ್ಟಡದಲ್ಲಿ ಶಾಶ್ವತವಲ್ಲದ ತಾತ್ಕಾಲಿಕ ಬೋಧಕ ಸಿಬ್ಬಂದಿ ವರ್ಗದಿಂದ ಪಾಠ ಪ್ರವಚನಗಳನ್ನು ನಡೆಸಲಾಗುತ್ತಿದೆ. ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಸುವ ಪ್ರಕ್ರಿಯೆಯಂತೂ ಇಲ್ಲವಾಗಿದೆ ಅಂತ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಆಪಾದಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಲ್ಲಿಯ ಕಟ್ಟಡ, ವಿದ್ಯಾರ್ಥಿಗಳು ಕೂತು ಪಾಠ ಕೇಳುವ ಸುಸ್ಥಿತಿ ಎಲ್ಲಿಲ್ಲದಿರುವುದು ಬೇಸರ ತರಿಸುತ್ತದೆ. ಆಟದ ಮೈದಾನದ ಸುತ್ತಮುತ್ತಲಿನ ವಾತಾವರಣ ಶುಚಿತ್ವರಹಿತವಾಗಿದೆ, ಹಾವು ಅಲ್ಲಿಗಳ ಅವಸಸ್ಥಾನವಾಗಿದೆ. ಶಾಲೆಯನ್ನು ಮಂಡ್ಯದ ಮೈಶುಗರ್ಗೆ ಸ್ಥಳಾಂತರಗೊಂಡು ಶಾಶ್ವತ ಕಟ್ಟಡದ ಕಾಮಗಾರಿ ಶೀಘ್ರವಾಗಿ ಪ್ರಾರಂಭಗೊಳ್ಳಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಪೋಷಕರ ಹೋರಾಟಕ್ಕೆ ಸ್ಪಂದನೆ ದೊರೆತಿಲ್ಲ. ಆದ್ದರಿಂದ ಪೋಷಕರ ಸಂಘಟನೆ ಮತ್ತು ಹೋರಾಟವನ್ನು ತೀವ್ರಗೊಳಿಸುವ ಹಿನ್ನೆಲೆಯಲ್ಲಿ ಇದೇ
ಹನ್ನೊಂದರ ಭಾನುವಾರ ಸಂಜೆ 4 ಗಂಟೆಗೆ ಕರ್ನಾಟಕ ಸಂಘದ ಆವರಣದಲ್ಲಿ ಪೋಷಕರ ಸಭೆ ಕರೆಯಲಾಗಿದೆ ಎಂದು ಹೇಳಿದರು. ಈ ಸಾರಿಯ ಜನರಲ್ ಬಾಡಿಯನ್ನ ಸರ್ವಸದಸ್ಯರ ಸಭೆಯನ್ನ 18/9/2022 ಭಾನುವಾರ ಸಂಜೆ 4 ಗಂಟೆಗೆ ಕರೆದಿದ್ದೀವಿ. 5408 ಜನ ಸದಸ್ಯರು ಇವಾಗ ನೋಂದಾಯಿತರಾಗಿದ್ದಾರೆ, ಸದಸ್ಯರಿದ್ದಾರೆ, ಲೈಫ್ ಆಜೀವ ಸದಸ್ಯರು. ನಾನು ಅಧಿಕಾರವನ್ನು ವಹಿಸಿಕೊಂಡಾಗ ಇದ್ದಂಥ ಸದಸ್ಯರ ಸಂಖ್ಯೆ ಒಂದು 100 ಅಥವಾ 110 ಏನೋ ಇದ್ದರು. ನನಗೆ ಅದೊಂದೇ ಕೊಟ್ಟು ಹೋಗಿದ್ದಂಥದ್ದು, ಹಿಂದಿನವರು ನನಗೆ ಕೊಟ್ಟು ಹೋಗಿದ್ದಂಥದ್ದು 110 ಜನರ ಒಂದು ಸದಸ್ಯರ ಪಟ್ಟಿಯನ್ನು ಕೊಟ್ಟು ಹೋಗಿದ್ದರು. ಅಲ್ಲಿಂದ ನಿರಂತರವಾಗಿ ಸದಸ್ಯರ ಸಂಖ್ಯೆ ಜಾಸ್ತಿ ಆಗ್ತಾ ಇವತ್ತು 5400 ಚಿಲ್ಲರೆ ಸದಸ್ಯರಾಗಿದ್ದಾರೆ, ಆಗ್ತಾ ಇದ್ದಾರೆ. ನಾವು ಎಲ್ಲರಿಗೂ ಕೂಡ ತೆರೆದಿದ್ದೀವಿ. ಇದನ್ನು ಒಂದು ಸೀಮಿತ ಮಾಡಿಕೊಂಡು ನಿರಾಕರಿಸುವಂಥಲ್ಲ, ಯಾರು ಆಸಕ್ತಿಯಿಂದ ಬರ್ತಾರೋ ಅವರೆಲ್ಲರಿಗೂ ಕೂಡ ನಾವು ಅವಕಾಶವನ್ನು ಕಲ್ಪಿಸ್ತಾ ಇದ್ದೇವೆ. ಮತ್ತು ಸದಸ್ಯರು ಕೇಳ್ಕೊಂಡು ಬರ್ತಾ ಇರ್ತಕ್ಕಂಥ ನಮಗೂ ಒಂದು ರೀತಿ ಹೆಮ್ಮೆ ಎಲ್ಲೋ ಒಂದು ಕಡೆಗೆ. ಯಾಕೆಂದರೆ 1,000 ರೂಪಾಯಿ ಮತ್ತು 50 ರೂಪಾಯಿ ಐಡೆಂಟಿಟಿ ಕಾರ್ಡ್ ತಗೋತಾ ಇದ್ದೀವಿ. ಅದರಿಂದ ಎಲ್ಲೋ ಸಂಸ್ಥೆಯ ಬಗ್ಗೆ ಒಂದು ಪ್ರೀತಿ ಇದ್ದಾಗ ಮಾತ್ರ ಜನ ಸದಸ್ಯರಾಗೋದಕ್ಕೆ ಇಷ್ಟಪಡ್ತಾರೆ. ಅವರು ವಾಲಂಟಿಯರಾಗಿ ಸದಸ್ಯರಾಗಿ ಬರ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಷ್ಟಾದರೂ ಆಗಲಿ 75 ವರ್ಷ ಪೂರೈಸಿರ್ತಕ್ಕಂಥ ಸಂಸ್ಥೆಗೆ 5000 ಜನ ಸದಸ್ಯರು ದೊಡ್ಡದೇನಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ತಾಲೂಕುವಾರು ಕೂಡ ಘಟಕಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಜನರ ಬಾಡಿಯಲ್ಲಿ ಅದನ್ನು ಇಟ್ಟು ತಾಲೂಕು ಘಟಕಗಳನ್ನು ಮಾಡ್ತಕ್ಕಂಥ ಪ್ರತಿ ತಾಲೂಕು ಕೂಡ ರೆಪ್ರೆಸೆಂಟೇಷನ್ ಕೊಡಬೇಕು ಅನ್ನುವಂಥದ್ದು. ಏನು 14 ಜನ ಇವತ್ತು 14+1 ಅಧ್ಯಕ್ಷರಿಗೆ ನೇರವಾಗಿ ಚುನಾವಣೆ ನಡೆಯುತ್ತೆ 5 ವರ್ಷಕ್ಕೊಂದ್ಸಾರಿ. 14 ಜನ ಸದಸ್ಯರನ್ನು ನಾವು ಆಯ್ಕೆ ಮಾಡಬೇಕಾಗ್ತದೆ. ಅದರಲ್ಲಿ ರಿಸರ್ವೇಷನ್ನು ಕೂಡ ಇಟ್ಟಿದ್ದೀವಿ ನಾವು. ಆ 14 ಜನರನ್ನು ಸ್ವಲ್ಪ ಹೆಚ್ಚು ಮಾಡಿಕೊಂಡು ಎಲ್ಲ ತಾಲೂಕಿನಿಂದಲೂ ಕೂಡ ರೆಪ್ರೆಸೆಂಟೇಷನ್ ಕೊಡಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಆ ಬೈಲಾ ತಿದ್ದುಪಡಿ ಮಾಡಿ ಅದನ್ನು ಮಾಡಬೇಕು ಅನ್ನುವಂಥದ್ದು. ಆ ದೃಷ್ಟಿಯಿಂದ ಈ ಜನರಲ್ ಬಾಡಿ ವಿಚಾರವನ್ನು ಯಾಕೆ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸ್ತಾ ಇದ್ದೀನಿ ಅಂದರೆ, ಕಳಿಸಾರಿ ಕೆಲವು ಸದಸ್ಯರು ಒಂದು ಸೂಚನೆಯನ್ನು ಕೊಟ್ಟರು. ಏನು ಅಂತೇಳಿದರೆ, ನೀವು ಜನರಲ್ ಬಾಡಿ ಮಾಡಿದಾಗ ಕೆಲವೊಮ್ಮೆ ಪತ್ರಿಕೆಗಳು ಬರೋದಿಲ್ಲ, ಇಂಟಿಮೇಷನ್ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಹಾಗಾಗಿ ನೀವು ಒಂದು ಪತ್ರಿಕೆಗಳ ಮೂಲಕ ಹೇಳಿಕೆ ಕೊಟ್ಬಿಟ್ರೆ ನಮಗೆ ಗೊತ್ತಿಲ್ಲದೆ ಅಕಸ್ಮಾತ್ ತಲುಪದೇ ಇದ್ದರೂ ಕೂಡ ನಾವು ಬರಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದರು. ಆ ಕಾರಣಕ್ಕಾಗಿ ಇವತ್ತು ತಮ್ಮ ಮೂಲಕ ಎಲ್ಲ ಆಜೀವ ಸದಸ್ಯರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ ಸಂಘದ ಪರವಾಗಿ 18/9/2022 ಭಾನುವಾರ ಸಂಜೆ 4 ಗಂಟೆಗೆ ಸರ್ವ ಸದಸ್ಯರ ಸಭೆ ಸೇರ್ತಾ ಇದೆ ಕರ್ನಾಟಕ ಸಂಘದ ಆವರಣದಲ್ಲಿ. ಇಂತಹ ವಿಷಯದಲ್ಲಿ ಸಂಸದೆ ಸುಮಲತರವರು ಸಹ ಸ್ಪಂದಿಸುತ್ತಿಲ್ಲ, ಅವರನ್ನು ಭೇಟಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಅದೇ ರೀತಿ ಜಿಲ್ಲೆಯ ಇತರೆ ಪ್ರತಿನಿಧಿಗಳು ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಕಾಳಜಿ ತೋರುತ್ತಿಲ್ಲ ಎಂದ ಅವರು. ಇತ್ತೀಚೆಗೆ ಕಂಡುಬಂದ ಮುರುಘಾಷ್ಠಿ ಅತ್ಯಾಚಾರ ಪ್ರಕರಣ, ಜಗನ್ನಾಥ ಶೆಟ್ಟಿ ರಾಸಲೀಲೆ ಘಟನೆ ಬೇಸರ ತಂದಿದೆ ಎಂದರು. ಅದನ್ನು ಸಮರ್ಥಿಸಿಕೊಳ್ತಾರೆ, ಮನುಷ್ಯನಾದಂಥವನು ಅದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಯಾರೇ ಮಾಡಲಿ, ಅದು ಯಾರೇ ಮಾಡಿದ್ರು ಕೂಡ, ಮುರುಘರಾಜ ಮಾಡಲಿ, ಇವನು ಇನ್ನೊಬ್ಬ ಯಾರೇ, ನಾನೇ ಮಾಡಲಿ, ಯಾರೇ ಮಾಡಲಿ, ಅದು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸಂಗತಿ, ಮತ್ತು ಸಮಾಜ ತಲೆತಗ್ಗಿಸ್ಬೇಕಾಗಿರ್ತಕ್ಕಂಥ ಸಂಗತಿ. ಅದರಲ್ಲಿ ಯಾರು ಒಂದು ವೇಳೆ ನಾವೇನಾದರೂ ಅದರಲ್ಲಿ ಅದು ಅವರಿಬ್ಬರ ಪರವಾಗಿ ಮಾತಾಡಿದ್ರೆ ನಮ್ಮಂಥ ನೀಚರು ಮತ್ತು ಯಾರೂ ಇಲ್ಲ. ಬಟ್ ಒಂದೇನು ಅಂದರೆ, ಸತ್ಯಾಸತ್ಯತೆಗಳು ಬರುವವರಿಗೆ, ಅದರ ಈ ಸತ್ಯಾಸತ್ಯತೆಗಳು ಬರುವವರೆಗೆ ಸ್ವಲ್ಪ ಕಾದು ನೋಡಬೇಕಾದಂಥ ಪರಿಸ್ಥಿತಿ ಇರ್ತದೆ ಅಂತ. ಗೋಷ್ಠಿಯಲ್ಲಿ ಚಂದಗಾಲು ಲೋಕೇಶ್, ಎಂ ಕೆ ಹರೀಶ್ ಕುಮಾರ್, ನಾಗಪ್ಪ, ಮಂಜುಳಾ ಉದಯಶಂಕರ್, ಮನು ಸೋಮಶೇಖರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೆಬ್ಬಳ್ಳಿ ಆನಂದ್ಗೆ ಮತ್ತೆ ಸಂಕಷ್ಟ, ಮೂಡಾಗರಣದಲ್ಲಿ 5 ಕೋಟಿ ರೂಪಾಯಿ ಅವ್ಯವಹಾರ ಆರೋಪ, 7 ವರ್ಷ ಜೈಲು, ತಲಾ 1 ಕೋಟಿ ರೂಪಾಯಿ ದಂಡ ವಿಧಿಸಿ ಸಿಬಿಐ ಮಹತ್ವದ ತೀರ್ಪು. ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಅವಾಂತರ, ಹಲಗೂರು ಮಳವಳ್ಳಿ ವ್ಯಾಪ್ತಿಯಲ್ಲಿ ಪೌರ ಕಾರ್ಮಿಕರ ಗುಡಿಸಲು ಹಾನಿ, ಜಿಲ್ಲಾಧಿಕಾರಿಗಳಿಂದ ಪರಿಶೀಲನೆ. ಶಾಸಕರ ವಿರುದ್ಧ ಕಮಿಷನ್ ಆರೋಪ, ಡಿಸಿ ತಮ್ಮಣ್ಣ ವಿರುದ್ಧ ಸುಮಲತಾ ಮತ್ತೆ ಗರಂ, ಗಾಳಿ ಗುಂಡಿಗೆ ಇವರೇಕೆ ಹೆದರಬೇಕು ಅಂತ ಅವಾಜ್.
ಹೊಸಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ. ಮುಂದುವರೆದ ಧರ್ಮಸ್ಥಳ ಯಾತ್ರೆ. ರಾಮಚಂದ್ರರವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆ. ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸದ ರಾಶಿ. ಅಧಿಕಾರಿಗಳಿಗೆ ಶಾಸಕ ಸುರೇಶ್ಗೌಡ ತರಾಟೆ. ಸರಿಯಾಗಿ ಕೆಲಸ ಮಾಡಿ ಅಂತ ತಾಕೀತು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ.